ಎಲ್ಲಾ ಕನ್ನಡ ಮನಸ್ಸುಗಳಿಗೆ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿನ್ನೆ ಸಕ್ಕತ್ತಾಗಿ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿದೆ ಏನಕ್ಕೆ ನಿಮ್ಮ ಆಶೀರ್ವಾದ ಅಂತ ಹೇಳ್ತೀನಿ ಅಂದ್ರೆ ನೋಡಿ ನೀವು ನನ್ನನ್ನು ಫಾಲೋ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ ಅವರು ನನಗೆ ಫ್ರೀಯಾಗಿ ಆಫರ್ ಮಾಡಿದ್ರು ಸೋ ಹಾಗಾಗಿ ನಾನು ಹೋಗೋಕೆ ಸಾಧ್ಯ ಆಯಿತು ಯೂಶುವಲಿ ನಾನು ಬಜೆಟ್ ಫ್ರೆಂಡ್ಲಿಯಾಗಿ ಟ್ರಾವೆಲ್ ಮಾಡೋಕೆ ಇಷ್ಟಪಡ್ತೀನಿ ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡಿ ಟ್ರಾವೆಲ್ ಮಾಡೋಕ್ಕೆ ನನ್ನ ಹತ್ರ ಇವಾಗ ಸದ್ಯಕ್ಕೆ ಆಗ್ತಾ ಇಲ್ಲ ಸೋ ಇವಾಗ ಅದೇ ಥರದ ಮತ್ತೊಂದು ಖುಷಿ ವಿಚಾರ ಏನಂತಂದ್ರೆ ನೀರ ಕ್ರೀಡೆ ಜಲ ಕ್ರೀಡೆ ನೀರ ಕ್ರೀಡೆ ಅಲ್ಲ ಜಲ ಕ್ರೀಡೆ ಈ ಜಲ ಕ್ರೀಡೆಗೆ ನನ್ನ ಕರ್ಕೊಂಡು ಹೋಗ್ತಾರೆ ಅದು ಕೂಡ ಒಂದು ಮಾತುಕತೆ ಮೇಲೆ ಇವಾಗ ಮಾತುಕತೆ ಆಡಕ್ಕೆ ಅಂತ ಬಂದಿವಿ ಇಲ್ಲಿಗೆ ಯಾರ ಜೊತೆ ಮಾತುಕತೆ ಆಡ್ತಾರೆ ಹೆಂಗೆ ಮಾತುಕತೆ ಆಡ್ತಾರೆ ಅಂತ ಗೊತ್ತಿಲ್ಲ ಮತ್ತೆ ಸಂಜೆಗೆ ಆಲ್ರೆಡಿ ನನಗೆ ವ್ಯವಸ್ಥೆ ಆಗಿದೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ಬೇಟ್ ದ್ವಾರಕಾ ಅಂತಿದೆ ಒಂದು ಐಲ್ಯಾಂಡ್ ಸೊ ಐಲ್ಯಾಂಡಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿದೆ ಸಂಜೆಗೆ ಇವಾಗ ಸಂಜೆವರೆಗೂ ನನಗೆ ಅಲ್ಲಿ ಇಲ್ಲಿ ಸುತ್ತ ಟೈಮ್ ಪಾಸ್ ಮಾಡೋದು ಅಷ್ಟೇ ಕೆಲಸ ಬಾಯ್ ನಾಮ್ ಕ್ಯಾ ನಾಮ್ ರಾಜು ರಾಜು ಅಂತ ಇವರು ನಮ್ಮನ್ನ ಈ ದೊಡ್ಡ ಅಡಗಲ್ಲಿ ಕರ್ಕೊಂಡು ಹೋಗ್ತವ್ರೆ ಸೊ ಇಲ್ಲಿ ಇದು ಹಿಡ್ಕೊಂಡು ಕೂತ್ಕೋಬೇಕು ಬಾ ರಾಜಣ್ಣ ಬಾ ಬಾ ಹಿಂಗ ಅಭಿ ಶ್ರೀಲಂಕಾ 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 ಚಲೋ ಶ್ರೀಲಂಕಾ ಸೊ ಶ್ರೀಲಂಕಾ ಕಡೆ ಹೋಯ್ತಾ ಇದೀವಿ ಈಗ ಬೈ ಆಪ್ ಆಪ್ಕೋ ಕಿತ್ನಾ ಆಪ್ಕೋ ಆಪ್ಕಾ ಮರ್ಜಿ ಯುವರ್ ವಿಶ್ ಕಿಧರ್ ಬಿ ಲೇಕೆ ಜಾವ್ ಮೇರೆ ಕೋ ಹಾಂ ವಾಪಸ್ ಇದೇ ರೀ ಚೂಡ್ದು ಇಲ್ಲೇ ಬಂದು ಬಿಟ್ಬಿಡು ನನ್ನ ದೊಡ್ಡ ಚೆನ್ನಾಗಿದೆ ಗುರು ನೋಡಿ ಬೀಚ್ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಸೂರ್ಯನೂ ಕಾಣಿಸ್ತಾ ಇಲ್ಲ ಅಷ್ಟು ಫಾಗ್ ಬಂದು ಬಿಟ್ಬಿಟ್ಟಿದೆ ಇಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಇಲ್ಲಿಂದ ನಾನು ಇವಾಗ ಭಾರತದ ಪಶ್ಚಿಮದ ತುದಿಗೆ ಹೋಗ್ತಾ ಇದ್ದೀನಿ ಭಾರತದ ಪಶ್ಚಿಮ ತುದಿ ಗುಜರಾತಲ್ಲಿ ಬರುತ್ತೆ ಸೊ ಗುಜರಾತ್ನ ಓಖಾ ಅನ್ನೋ ಒಂದು ಏರಿಯಾದಲ್ಲಿ ಬರುತ್ತೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಸೊ ಸಂಜೆ ಬೀಚ್ ಟೆಂಟ್ ಸೊ ನಿನ್ನೆಯಿಂದನೂ ನಾ ಇಲ್ಲೇ ಇದ್ದೀನಿ ಇವ್ರ ಜೊತೆಗೇನೆ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಅಲ್ರಿ ಟಿಯಾ ಬೈ ಬಾಯ್ ಸೊ ಇವರೇ ನಮ್ಮ ಕೋಚು ಇವ್ರಿಗೊಂದು ಡ್ರೋನ್ ವಿಡಿಯೋ ಬೇಕಂತೆ ನಾಳೆ ಮಾಡಿಕೊಡೋಣ ಬಾಯ್ ಬಾಯ್ ಮೇ ಏ ಬೋಲಾ ಭಯ್ಯಾ ಕೋ ಡ್ರೋನ್ ವಿಡಿಯೋ ಹೋನಾ ಚಾಹಿಯೇ ಕಲ್ ಕರ್ಕೆ ದೇಂಗೆ ಓಕೆ 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 ಓ ಬಿಚ್ ಐಸಾ ಭಿ ಬೋಲಾ ಮೈನೆ ನಸ್ ಖಿಚ್ ರಹೇ ಕೋ ಸೋ ಇವಾಗ ಹೊರಡ್ತಾ ಇದೀನಿ ಟುವರ್ಡ್ಸ್ ಟೆಂಟ್ ಸಿಟಿ ದ್ವಾರಕಾ ಬೇಟ್ ದ್ವಾರಕಾ ಕಡೆ ಆಮೇಲೆ ಇಲ್ಲಿ ಏನು ಕಾಣಿಸ್ತಿದೆ ಟಾಟಾ ಟಾಟಾ ಕೆಮಿಕಲ್ಸ್ ಯೂನಿಟ್ ಅಂತಿದೆ ನೋಡಿ ಸೊ ಇದು ಟಾಟಾದವ್ರದ್ದು ಉಪ್ಪು ಮ್ಯಾನುಫ್ಯಾಕ್ಚರ್ ಮಾಡೋ ಘಟಕ ಅಂತ ಅನ್ಕೋತೀನಿ ಟಾಟಾ ಸಾಲ್ಟ್ ಟಾಟಾ ಉಪ್ಪು ದೇಶದ ಉಪ್ಪು ಇದೆ ಆ ಫ್ಯಾಕ್ಟ್ರಿ ಸೊ ಇಲ್ಲಿ ಸುಮಾರು 36 ವಿಧದ ಉಪ್ಪುಗಳ ತಯಾರಿಕೆ ಆಗುತ್ತೆ ಅದರಲ್ಲಿ ಅಡುಗೆ ಉಪ್ಪನ್ನು ಸೇರಿಸಿ ಕಾಸ್ಮಿಕ್ ಸೋಡಾ ಮತ್ತು ಬೇರೆ ಬೇರೆ ಮಿಕ್ಕಿದ್ದ ಎಲ್ಲ ಉಪ್ಪುಗಳು ಇಲ್ಲಿ ತಯಾರಾಗುತ್ತೆ ಬೆಂಜಮಿನ್ ಸೊ ಆ ಥರದ್ದು ಎಲ್ಲ ಉಪ್ಪು ಇಲ್ಲಿ ತಯಾರಾಗುತ್ತೆ ನೋಡಿ ಇದು ಓಕಾ ಸಿಟಿ ಬಂದಿದ ತಕ್ಷಣ ರೈಲ್ವೆ ಸ್ಟೇಷನ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅದು ಟ್ರೈನ್ ನಿಂತಿದೆ ಇಲ್ಲಿ ಸೊ ಇವಾಗ ವೆಸ್ಟ್ ಪೋಲ್ಗೆ ಹೋಗೋಣ ವೆಸ್ಟರ್ನ್ ಇಂಡಿಗೆ ಹೋಗೋಣ ಸೊ ಇಲ್ಲಿ ನಿಂತಿರೋದು ನಾನು ಕರೆಕ್ಟಾಗಿ ವೆಸ್ಟ್ ಪೋಲ್ ಇದೇ ವೆಸ್ಟ್ ಪೋಲ್ ಇಲ್ಲಿಂದ ನಮಗೆ ಈ ಕಡೆಗೆ ಫುಲ್ ಇಂಡಿಯಾ ಇದೆ ಇಲ್ಲಿಂದ ಈಚೆಗೆ ಫುಲ್ ಸಮುದ್ರ ಇಲ್ಲಿಗೆ ಭಾರತದ ಭೂಮಿ ಇಲ್ಲಿ ಕೊನೆಯಾಗುತ್ತೆ ಸೊ ನಮಗೆ ಜೆಟ್ಟಿಗೆ ಟೈಮ್ ಆಗಿಬಿಟ್ಟಿದೆ
भाई स्ट्राइट। फाइनली बंदे जेट्टिगे, बोट सिक्रे साकु। अरे सरकड़ 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 ले साइकिल को भी लेके जाना है। टिकट किधर लेना? अंदर आराम से इधर साइड में। ठीक है रखता है। खान जो सही है, खान जो, खान जो, खान अजोरिया बे जरा बात दे। कैमरा नंबर पकड़ो, कैमरा पकड़ो। सरको सरको केज को ब्रेक ब्रेक ब्रो ब्रेक ब्रो ब्रो। हां सर सर तारी मारते हो सामने। ओके ಇವಕ್ಕೆಲ್ಲ ಹಿಂಗೆ ಅಭ್ಯಾಸ ಮಾಡಿಸ್ಬಿಟ್ಟವ್ರೆ ಅಂದರೆ ಜನರು ಕೈಲಿ ಹಿಡ್ಕೊಂಡಿದ್ದ ತಕ್ಷಣ ಬಂದು ಕೈ ಮೇಲೆ ಕುತ್ಕೊಳ್ತಾರೆ, ಅಭ್ಯಾಸ ಮಾಡಿಸ್ಕೊಂಡವ್ರೆ. ಇಲ್ಲಿ ಏನಾರು ಆಹಾರ ಹಿಡ್ಕೊಂಬಂದ್ರೆ ಅವು ಬಂದು ಕೈ ಮೇಲೆ ತಿನ್ಕೊಂಡು ಹೋಯ್ತವೆ. ನಂಗೆ ಇದೆಲ್ಲ ಗೊತ್ತಿರೋ, ನಾನು ಮೊದಲೇನಾದ್ರು ತಗೊಂಬತ್ತಿದ್ದೆ, ನನಗೇನು ಗೊತ್ತಿಲ್ಲ. ಟಿಕೆಟ್ನು ನಾನು ಹೊರಗೆ ತಗೋಬೇಕು ಅಂತ ಜೋರು ಜೋರಾಗಿ ಬಂದೆ, ಬಟ್ ಇಲ್ಲಿ ಟಿಕೆಟ್ ಒಳಗೆ ಬಂದ ಮೇಲೆ ತಗೋಬೇಕಂತೆ. ಬರೀ ಅದನ್ನು ಮಾರಕ್ಕೂ ಹುಡುಗರವ್ರೆ. ಇಲ್ಲಿ ಮಗ ಎಷ್ಟೋ ಎಷ್ಟೋ ಕಿದ್ನಾ ಯಾರು ಸುಬಿಯಾ 10 ರೂಪಾಯಿ ಬಸ್ ಖಾತೆ ಕೇಸ್ ಕರ್ತಾ ಕೇಸ್ ಓ ಇನ್ನೊಂದು ಸಿ ಇನ್ನೊಂದು ಸಿ ಇನ್ನೊಂದು ಸಿ ಅವರೆ ಅವರೆ ಬನ ನೋಡಿ ಕ್ಯಾಚ್ ಹಿಡ್ಕೊತಾನ. ಏನ್ ಗುರು ಸೂಪರ್ ಭೈ, ಬಹುತ್ ಜ್ಯಾದಾ ಕಮಾಯಿ ಕರ್ತೇವೆ. ಏ ತೋ 3 ರೂಪಾಯಿ ಮೇ ಹೋ ಜಾ 3 ರೂಪಾಯಿ ಮೇ ಕೋಯಿ ನೀ ದೇಗಾ, ಕೋಯಿ ನೀ ದೇಗಾ. ತಿ ಗುಜರಾತ್ ಓ ಚಲೋ ಆಯ್ತಾ, ಚಲೋ ಹೋಗಿ. ಸುಮ್ನೆ ತುಂಬ್ತಿದಿರಲ್ರು ಗುರು, ಇದು ಆಲ್ರೆಡಿ ತೂನಾಡ್ತಿದೆ. ಸೇಫ್ಟಿ ಜಾಕೆಟ್ ಕೊಡ್ತಾ ಇಲ್ಲ ಏನೋ ಅಲ್ಲ. ಇಷ್ಟೊಂದು ಜನ ತುಂಬೋರು ಗುರು, ಒಬ್ರಿಗೂ ಲೈಫ್ ಜಾಕೆಟ್ ಕೊಟ್ಟಿಲ್ಲ ನೋಡಿ. ಎಷ್ಟು ಜನ ತುಂಬಾರಿ, ಕೆಪಾಸಿಟಿಗಿನ 3 ಪಟ್ಟು ಜಾಸ್ತಿ ತುಂಬೋರೆ. ಯಾ ಬಂದು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೋದು. ನಿಮ್ಮ ಅದೃಷ್ಟ ಇದ್ರೆ ಪಕ್ಷಿ ಬಂದು ತಿನ್ನುತ್ತಂತೆ. ಬೈಲ್ 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 ನೋಡಿ ನೋಡಿ ನೋಡು ಬಂತು. ಓಯ್ ತಿಂತು ಗುರು, ನಂದೊಂದು ಒಂದು ತಗೊಂಡೋಯ್ತು. ಸಿಕ್ಕಾಪಟ್ಟೆ ಅದೃಷ್ಟ ಇದೆ. ಬಾಬಾ ಬಾಬಾ ಇಲ್ಲೋಡಿ, ಇಲ್ಲೊಂದು ಬರುತ್ತೆ ನೋಡಿ, ಇಲ್ಲೊಂದು ಬರುತ್ತೆ ನೋಡಿ. ಬಾ 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 ಬಂತು 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 ಬಂತು. ಓಹೋ ಬಂತು ನೋಡಿ, ಇದು ಬಂತು. ವೆರಿ ಗುಡ್. ಇನ್ನೊಂದು ಸ್ವಲ್ಪ ದಿವಸ ಇದೆಲ್ಲ ಹೋಗಿ ಅಲ್ಲಿ ಸಿಗ್ನೇಚರ್ ಬ್ರಿಡ್ಜ್ ರೆಡಿ ಆಗ್ತಿದೆ. ಅಲ್ಲಿಂದಾನೇ ಡೈರೆಕ್ಟ್ ಆಗಿ ಅಲ್ಲಿ ಐಲ್ಯಾಂಡ್ಗೆ ಹೋಗೋ ಥರ ಮಾಡ್ತವ್ರೆ. ದುಡ್ಡು ಕಲೆಕ್ಷನ್ ಮಾಡಕ್ಕೆ ಬಸ್ ಬಂದರು ಗುರು. ಒಬ್ರಿಗೆ ಎಷ್ಟು ಗುರು? ಕಿದ್ನಾ 20 ರೂಪಾಯಿ. ನನಗತ್ತು ಸೈಕಲ್ಗತ್ತು ತಗೋಬಿ ನೋಡಿ. ಅಣ್ಣ ಅದೃಷ್ಟ ಪರೀಕ್ಷೆ ಮಾಡ್ಕೊತಾ ಇದೆ, ಅರ್ಧ ಗಂಟೆ ಆಯ್ತು ಕೈ ಹಂಗೆ ಇಟ್ಕೊಂಡಿದೆ. ಇನ್ನೇನು ಬಂತು ಬಂತು ಅನ್ನೋದ್ರೊಳಗೆ ಹೋಗ್ಬಿಡುತ್ತೆ ನೋಡಿ. ಹೋಯ್ತು ಬಂತು ಹೋಯ್ತು ಹೋಯ್ತು, ಅದೃಷ್ಟನೇ ಇಲ್ಲ ಗುರು. ಈ ಕಡೆ ಒಂದು ರಾಶಿ ಜನ ಅವರಲ್ಲ ಗುರು. ಬಂತು ಬಂತು ಬಂತು, ಯಾರು ಹಿಡಿತಾರೋ ಯಾರು ಹತ್ತುತ್ತಾರೋ. ನೀವು ಇಷ್ಟೊಂದು ಜನ ತುಂಬಿಕೊಂಡು ಎಷ್ಟು ಹಡಗೆ ಬರ್ಬೇಕೋ ಗೊತ್ತಿಲ್ಲ. ಹಡಗಲ್ಲ ಬೋಟ್ ಬೋಟ್ ಸಿಕ್ಕಾಪಟ್ಟೆ ಜನ ಅವ್ರೆ. ಅಲ್ಲ ವೀಕ್ ಡೇಸಲ್ಲೂ ಇಷ್ಟೊಂದು ರಶ್ ಇದೆಯಲ್ಲ, ಇನ್ನು ವೀಕೆಂಡಲ್ಲಿ ಹೆಜ್ಜೆಡಕ್ಕೆ ಜಾಗ ಇರಲ್ಲ ಅನ್ಸುತ್ತೆ. ಏನ ಸದ್ಯ ನಾನು ಆಚೆ ಬಂದೆ ಇವ್ರ ಕಾಲಾಗೆ ಕುರಿ ಮೇಲೆ ಹತ್ತು. ಸೌಕಾರ್ ಕರ್ನಾಟಕ ಕರ್ನಾಟಕ. ಸೊ ಇವ್ರ ಹೆಸರು ಮಿಸ್ಟರ್ ಜಡೇಜ ಅಂತ, ಇವ್ರು ನಾನು ಹೋಸ್ಟ್ ಮಾಡ್ತಿದ್ದಾರೆ. ಇವರೊಂದು ನಾಯಿ ಮರಿ ಸಾಕೊಂಡವ್ರೆ, ಇವ್ರು ಕರೆದಿದ್ದ ತಕ್ಷಣ ಅದು ಬಂತು. ಲಾಲಿ ಕಮಾನ್ ಬಾ 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 ಬಾ. ಸೊ ಇವಾಗ ನಾವು ಇಲ್ಲೊಂದು ಟೆಂಟ್ ಸಿಟಿ ಇದೆ, ಡಿವೈನ್ ಟೆಂಟ್ ಸಿಟಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಐಲ್ಯಾಂಡು, ಇಲ್ಲಿ ಸುತ್ತ ಸಮುದ್ರ ಇದೆ, ನಡುವೆ ಭೂಮಿ ಇದೆ, ಇಲ್ಲಿ ಹೊಲ ಮನೆ ಎಲ್ಲ ಮಾಡ್ಕೊಂಡು ಜನ ಜೀವನ ಮಾಡ್ತಾರೆ. ಸೊ ದಿಸ್ ಇಸ್ ಡಿವೈನ್ ಟೆಂಟ್ ಸಿಟಿ ಆ್ಯಂಡ್ ಎಜುಕೇಷನಲ್ ಮರೀನ್ ಕ್ಯಾಂಪ್. ನಾವು ಇದರೊಳಗೆ ಹೋಗ್ತಾ ಇದ್ದೀವಿ.
ये सब दोस्त है मेरे, यंग यूट्यूबर। आपका यूट्यूब नेम, चैनल नेम? सुदर्शन संचारी। तो गाइस ಇವರತ್ರಾ ಮಾತಾಡ್ತಾ ಮಾತಾಡ್ತಾ ಸಿಕ್ಕಾಬಿಟ್ಟೆ ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗ ನನ್ನನ್ನು ಟೆಂಟ್ ಒಳಗೆ ಕರ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ. ಹಾಂ, ಚಲೋ. ಮೇರಾ ಟೆಂಟ್? ಓಕೆ, ಇದೇನಂತ ಹೇಳಿ ಹಾಗೆ ಹಾಗೆ. ಅವನಿಗೆ ಮರಳಲ್ಲಿ ತಳ್ಳ ಕಾಯ್ತಲ್ಲ ಪಾಪ. ತಳ್ಳು ತಳ್ಳು ನೋಡಿ, ಮೇಲ್ ಕಾಣ್ತಿದಾರಲ್ಲ ಅವರು ಚಂದ ಮಾಮ. ನನಗೆ ಚಿಕ್ಕ ಹುಡುಗ ಇದ್ದಾಗ ಹೇಳಿದರು ಏನಂದರೆ, ಹೈ ಟೈಡ್ ಲೋ ಟೈಡ್. ಹೈ ಟೈಡ್ ಅಂದರೆ ಸಮುದ್ರದ ಉಬ್ಬರ, ಮತ್ತು ಏನಂತ ಕರಿತೀವಿ, ಸಮುದ್ರ ಉಕ್ಕು ಬರುತ್ತೆ. ಯಾವಾಗ ಉಕ್ಕು ಬರುತ್ತೆ ಅಂದರೆ, ಚಂದ್ರ ಯಾವ ಕಡೆ ಇರ್ತಾನೋ ನೋಡಿ. ಅಕಸ್ಮಾತ್ ಇವತ್ತು ಅಮಾವಾಸ್ಯೆ ಆಗಿತ್ತಂದರೆ ಇಲ್ಲಿ ಚಂದ್ರನ ಗುರುತ್ವಾಕರ್ಷಣ ಬಲ ಕಡಿಮೆ ಇರುತ್ತೆ. ಚಂದ್ರನಿಗೂ ಒಂದು ಗುರುತ್ವಾಕರ್ಷಣ ಬಲ ಇರುತ್ತೆ. ಆ ಗುರುತ್ವಾಕರ್ಷಣ ಬಲದಿಂದ ನೀರು ಅವನ ಹತ್ರಕ್ಕೆ ಹೋಗ್ತಾರತ್ತೆ. ಇಟ್ ಮೀನ್ಸ್ ಇವಾಗ ಭೂಮಿ ಅಂದರೆ ಇವಾಗ ಬೇರೆ ದೇಶಗಳೆಲ್ಲ ಬೆಳಕಾಗಿದೆ ಅಲ್ವಾ, ಅಲ್ಲಿರೋ ಸಮುದ್ರದಲ್ಲಿ ನೀರು ಒಳಕ್ಕೆ ಹೋಗಿರುತ್ತೆ, ಇಲ್ಲಿರೋ ಸಮುದ್ರದಲ್ಲಿ ನೀರು ಮೇಲಕ್ಕೆ ಬಂದಿರುತ್ತೆ, ಬಿಕಾಸ್ ಚಂದ್ರ. ಸೊ ಇದರಿಂದ ನೀವು ಹಿಂದ್ಗಡೆ ಎಲ್ಲ ಬೀಚ್ಗಳಲ್ಲಿ ನೋಡಿದ್ರಿ ಕೆಲವೊಂದು ಬೀಚ್ಗಳಲ್ಲಿ, ಸೊ ಆ ಬೀಚ್ಗಳಲ್ಲಿ ಹೆಂಗಿರ್ತಿತ್ತು ಅಂದರೆ ಮಧ್ಯಾಹ್ನಕ್ಕೆ ನೀರು ಖಾಲಿ ಆಗಿಬಿಡ್ತಿತ್ತು. ಆ ಟೈಮಲ್ಲಿ ಚಂದ್ರ ಇರ್ತಿರಲಿಲ್ಲ. ಸೊ ಇದು ನನಗೆ ಚಿಕ್ಕ ಹುಡುಗ ಇದ್ದ ಹೇಳ್ಕೊಟ್ಟಿದ್ರು, ಆಮೇಲೆ ಆಮೇಲೆ ಮರ್ತೋಗ್ಬಿಟ್ಟಿತ್ತು. ಸೊ ಇವಾಗ ಒಬ್ಬರು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದರು, ಅವಾಗ ಮತ್ತೆ ಅದ್ರ ಬಗ್ಗೆ ತಿಳ್ಕೊಂಡೆ, ಅವಾಗ ಗೊತ್ತಾಯಿತು ಚಂದ್ರನಿಂದ ಹೈ ಟೈಡ್ ಲೋ ಟೈಡ್ ಆಗುತ್ತೆ. ಸೊ ಇವಾಗ ಹೈ ಟೈಡ್ ಇದೆ ಅಂದ್ಕೋತೀನಿ, ಇನ್ನೂ ಹೈ ಟೈಡ್ ಆಗುತ್ತೆ. ರಾತ್ರಿ ಅಷ್ಟೊತ್ತಿಗೆ ಇಲ್ಲಿಗೆಲ್ಲ ಇಲ್ಲಿವರೆಗೂ ಬರುತ್ತೆ ನೀರು ನೋಡಿ, ಇಲ್ಲಿವರೆಗೂ ಬರುತ್ತೆ ಸಮುದ್ರ. ಇವಾಗ ಸಮುದ್ರದ ಪಕ್ಕದಲ್ಲೇ ನನಗೆ ಅಲ್ಲೊಂದು ಟೆಂಟ್ ಕೊಡ್ತಾವ್ರೆ. ಇದೆಲ್ಲ ನಿಮ್ಮ ಆಶೀರ್ವಾದದಿಂದ, ನೀವು ಚಾನಲ್ ನೋಡ್ತಾ ಇರೋದ್ರಿಂದ. ನೀವಿನ್ನೂ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿದ್ರೆ, ಅವರಿಗೆಲ್ಲ ವೀಡಿಯೋ ನೋಡ್ತಾ ಇದ್ರೆ ನನಗೆ ಈ ಥರದ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ, ನಾನು ಬೇಗ ಬೇಗ ನನ್ನ ಜರ್ನಿನ ಕಂಪ್ಲೀಟ್ ಮಾಡ್ಬೋದು. ಸೊ ಇವಾಗ ಹ್ಯಾಪ್ನಿಂಗ್ ಆಗ್ತಾ ಇದೆ, ಬರ್ತಡೇ ಬಾಯ್ದು ಬರ್ತಡೇ, ಕೇಕ್ ಎಲ್ಲ ತಂದವ್ರೆ. ಡಬಲ್ ಡೆಕ್ಕರ್ ಕೇಕ್ ಆಲ್ರೆಡಿ ಕೇಕ್ ಕಟ್ ಮಾಡಿಸ್ತಾರಲ್ಲ ಗುರು. ಸೊ ಚೆನ್ನಾಗಿದೆ ಗುರು, ಸೀರಿಯಸ್ಲಿ ಚೆನ್ನಾಗಿದೆ, ಚೆನ್ನಾಗಿ ಮಾಡವ್ರೆ. ಸೊ ಬರ್ಡೇ ಬಾಯ್ ಜರಿಗೆ ಉಪ್ಪರ್ ಜೋ ಅವೈ ಚುಚ್ಚು ಜರಿ ಉಪ್ಪರ್ ಜೋ ವಿಡಿಯೋಗ್ರಾಫಿ ಸೈ. ಬರ್ಡೇ ಪಾರ್ಟಿ ಊಟ ಎಲ್ಲ ಬಫೆಟ್ ಸಿಸ್ಟಮ್ ಸೂಪರ್ ಸೂಪರ್. ಇಲ್ಲಿ ಇವಾಗ ನಮಗೆ ಊಟಕ್ಕೆ ಚಪಾತಿ, ಜೀರಾ ರೈಸು, ಮತ್ತು ಬೇರೆ ಬೇರೆ ಥರದ ಪಲ್ಯ ಎಲ್ಲ ಕೊಟ್ಟವ್ರೆ. ಆಪ್ ಕಿತ್ನೆ ಬಜೆ ಉಠತೆ ಉತ್ತನೆ ಬಜೆ ಉಠತೆ? ಹಾಂ, ಮೇರೆ ಕೋ ಬಿ ಬುಲಾ ಛೇ ಬಜೆ ಕೋ. ಹಾಂ ಹಾಂ, 7 ಬಜೆ ಉಠಾನ ಮೇರೆ ಕೋ ಬರೋ. 7 ಗಂಟೆಗೆ ಎಬ್ಬರ್ಸ್ರಿ ಅಂತ ಹೇಳಿ ನಾನು ಮಲಗೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಟೆಂಟ್ ಲೈಟು ಅಲ್ಲಿ ಹಾಕಿದೆ, ಇದು ನನ್ನ ಟೆಂಟು. ಇಲ್ಲಿ ವಿಂಡೋ ಇರುತ್ತೆ, ವಿಂಡೋ ಮಾತ್ರ ಸಖತ್ತಾಗಿದೆ ಇವ್ರದ್ದು. ಅಂದರೆ ಇಲ್ಲಿ ಈ ಥರ ಓಪನ್ ಮಾಡಿದ್ರೆ ಅಂದ್ಕೊಳ್ಳಿ, ಓಪನ್ ಮಾಡಿದ್ಮೇಲೆ ಈ ಥರ ಹೇಳಿದ್ರೆ ಸಾಕು ಎರಡೂ ಕಡೆ ನೋಡಿ, ಹಂಗೆ ಮೆಲ್ಕ್ ಹೋಗ್ಬಿಡುತ್ತೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಸದ್ಯ ಕ್ಲೋಸ್ ಮಾಡ. ಸೊ ಒಬ್ಬನೇ ಮಲ್ಗೋದಕ್ಕೆ ಬೋರ್ ಆಗ್ತಿದೆ, ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸಾಂಗ್ ಹಾಕೋ ಮಲ್ಕೋತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಜೈ ಕರ್ನಾಟಕ ಮತ್ತೆ.